ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ್ ಪೇನ್ ರಿಲೀಫ್ ಸ್ಪ್ರೇ ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ಇತ್ತೀಚೆಗೆ ಗಾಜಾದ ಅತಿದೊಡ್ಡ ಆಸ್ಪತ್ರೆ ಅಲ್ ಶಿಫಾದಲ್ಲಿ ಹಮಸ್ ಉಗ್ರರ ಟನಲ್ ಇರೋದನ್ನು ಇಸ್ರೇಲ್ ಸೇನೆ ಪತ್ತೆ ಮಾಡಿರುವುದಾಗಿ ಹೇಳಿತ್ತು ಇದೀಗ ಟನಲ್ ಒಳಗಡೆ ನುಗ್ಗಿರೋ ಇಸ್ರೇಲ್ ತನ್ನ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದೆ ಈ ಟನಲ್ನಲ್ಲಿ ಹತ್ತಾರು ಬಂದೂಕುಗಳು ಸ್ಫೋಟಕಗಳು ಹಾಗೂ ಡ್ರೋನ್ ಸೇರಿದಂತೆ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ ಪತ್ತೆಯಾಗಿದೆ ಅಲ್ಲದೆ ಆಸ್ಪತ್ರೆಯ ಕೆಳಗೆ ಎಸಿ ಅಡುಗೆ ಮನೆ ಬಾತ್ರೂಮ್ ಒಳಗೊಂಡ ಭೂಗತ ಕ್ವಾರ್ಟ್ರಸ್ ಬಂಕರ್ಗಳು ಇರುವುದು ಬಯಲಾಗಿದೆ ಈ ವಿಡಿಯೋವನ್ನು ಇಸ್ರೇಲ್ ಸೇನೆ ರಿಲೀಸ್ ಮಾಡಿದೆ ಹಾಗೆ ಹಮಸ್ ಉಗ್ರರು ಆಸ್ಪತ್ರೆ ಕೆಳಗಿನ ಟನಲ್ನಿಂದ ಆಪರೇಟ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಇಷ್ಟು ಸಾಕ್ಷಿ ಸಾಕಲ್ವಾ ಅಂತ ಇಸ್ರೇಲ್ ಸೇನೆ ಪ್ರಶ್ನೆ ಮಾಡಿದೆ ಅಲ್ ಶಫಾ ಎಷ್ಟು ದೊಡ್ಡ ಆಸ್ಪತ್ರೆಯಾಗಿತ್ತು ಅಷ್ಟೇ ದೊಡ್ಡ ಹಮಸ್ ಭಯೋತ್ಪಾದಕ ನೆಲೆ ಕೂಡ ಆಗಿತ್ತು ಈಗ ಸಿಕ್ಕಿರೋ ಆಯುಧಗಳು ಬರೀ ಸ್ಯಾಂಪಲ್ ಅಷ್ಟೇ ಅಂತ ಇಸ್ರೇಲ್ ರಕ್ಷಣಾ ಪಡೆ ವಕ್ತಾರ ಡೇನಿಯಲ್ ಹಗರಿ ಹೇಳಿದ್ದಾರೆ ಇತ ಆಸ್ಪತ್ರೆಯ ನಿರ್ದೇಶಕ ಸೇರಿದಂತೆ ಹಲವು ವೈದ್ಯಕೀಯ ಸಿಬ್ಬಂದಿಯನ್ನ ಇಸ್ರೇಲ್ ಬಂಧಿಸಿದೆ ಅಂತ ಗೊತ್ತಾಗಿದೆ ಇನ್ನೊಂದು ಕಡೆ ಲೆಬನಾನ್ ಉಗ್ರ ಸಂಘಟನೆ ಹೆಜ್ಬುಲ್ಲಾ ಅದರ ಲೀಡರ್ ಹಸನ್ ನಜರುಲ್ಲಾ ನನ್ನ ಇರಾನ್ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾಹಿನ್ ಭೇಟಿಯಾಗಿ ಮಾತಾಡಿದ್ದಾರೆ ಅಂತ ಲೆಬನಾನ್ ಮಾಧ್ಯಮಗಳು ವರದಿ ಮಾಡಿವೆ ಇಂದು ಬೆಳಗ್ಗೆ ಇಸ್ರೇಲ್ ಏರ್ ಸ್ಟ್ರೈಕ್ನಲ್ಲಿ ಒಬ್ಬ ಲೀಡರ್ ಸೇರಿ ಐದು ಹೆಸ್ಬುಲ್ಲಾ ಉಗ್ರರ ಹತ್ಯೆಯಾಗಿದೆ ಅಂತ ನಾವು ಸುತ್ತು ಜಗತ್ತಲ್ಲಿ ವರದಿ ಮಾಡಿದ್ವಿ ಇದೀಗ ಹೆಸ್ಬುಲ್ಲಾ ಇಸ್ರೇಲ್ ಮೇಲೆ ಪ್ರತಿದಾಳಿ ನಡೆಸಿದೆ ಉತ್ತರ ಇಸ್ರೇಲ್ನ ಸೇನಾ ಪೋಸ್ಟ್ಗಳ ಮೇಲೆ ಹೆಸ್ಬುಲ್ಲಾ ಐವತ್ತು ರಾಕೆಟ್ ಮಳೆ ಸುರಿಸಿದೆ ಹೆಸ್ಬುಲ್ಲಾ ಕದನಕ್ಕೆ ಎಂಟ್ರಿ ಕೊಟ್ಟಾಗಿನಿಂದ ಅತಿದೊಡ್ಡ ದಾಳಿ ಇದಾಗಿದೆ ಇಸ್ರೇಲ್ ಲೆಬನಾನ್ ಬಾರ್ಡರ್ನಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ್ರೆ ಗಾಜಾಪಟ್ಟಿಯಲ್ಲಿ ಪ್ರೆಷರ್ ಕಮ್ಮಿಯಾಗುತ್ತೆ ಅಂತ ಹೆಸ್ಬುಲ್ಲಾ ಹೇಳಿದೆ ಅತ ದೂರದ ಜರ್ಮನಿಯಲ್ಲಿ ಹಮಾಸ್ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಅಥವಾ ಗೊಂದಲ ಗುಮಾನಿ ಎಲ್ಲ ಬಂದ ಕಾರಣಕ್ಕಾಗಿ ಅಲ್ಲಿನ ಗೃಹ ಸಚಿವಾಲಯ ಸರ್ಚ್ ಆಪರೇಷನ್ ನಡೆಸಿದೆ ಅಲ್ಲದೆ ಅಂತಹ ಚಟುವಟಿಕೆಗಳನ್ನು ಮಾಡದಂತೆ ನಿಷೇಧ ಹೇರಿದೆ ಅಂದಹಾಗೆ ಜರ್ಮನಿಯಲ್ಲಿ ಸ್ಯಾಮಿ ಅನ್ನೋ ಪ್ಯಾಲೆಸ್ತೀನ್ ಪರವಾದ ಗುಂಪು ಆಕ್ಟಿವ್ ಆಗಿದೆ ಅಂತ ವರದಿಯಾಗಿದೆ ರಾಜಸ್ಥಾನ್ ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅಪ್ಶಕುನ ಅಂತ ಹೇಳಿಕೆ ಕೊಟ್ಟಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ನೋಟಿಸ್ ನೀಡಿದೆ ರಾಜಸ್ಥಾನದ ಬಾರ್ಮರ್ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿಯನ್ನ ಹಿಂದಿಯಲ್ಲಿ ಪನೌಟಿ ಅಂತೆ ಆ ರೀತಿ ಕರೆದಿದ್ರು ಪನೌಟಿ ಅಂದ್ರೆ ಕೆಟ್ ಶಕುನ ಅಪ್ಶಕುನ ಅಂತ ಅರ್ಥ ಬರುತ್ತಂತೆ ಆ ರೀತಿ ಟೀಕೆ ಮಾಡಿದ್ರು ರಾಹುಲ್ ಈ ಹೇಳಿಕೆಯನ್ನು ವಿರೋಧಿಸಿ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿತ್ತು ಇದೀಗ ಚುನಾವಣಾ ಆಯೋಗ ನವೆಂಬರ್ ಇಪ್ಪತ್ತೈದನೇ ತಾರೀಕು ರಾಹುಲ್ಗೆ ಹಾಜರಾಗುವಂತೆ ತಿಳಿಸಿದೆ ರಾಹುಲ್ ಗಾಂಧಿ ಹೇಳಿದ್ರಳ ಮೋದಿ ಅಪ್ಶಕುನ ಅಂತ ಮಮತಾ ಬ್ಯಾನರ್ಜಿ ಕೂಡ ಈಗ ಸುಮ್ನಿಲ್ಲ ಮಮತಾ ಬ್ಯಾನರ್ಜಿ ಏನ್ ಹೇಳಿದಾರಂದ್ರೆ ಹೌದು ಪಾಪಿಗಳು ಪಂದ್ಯ ನೋಡೋಕೆ ಬಂದಿದ್ದಕ್ಕೆ ಭಾರತ ಸೋಲ್ತು ಅಂತ ಮೋದಿಯನ್ನ ಟೀಕೆ ಮಾಡಿದ್ದಾರೆ ಅಲ್ಲದೆ ಕೋಲ್ಕತ್ತಾದ ಇಡನ್ ಗಾರ್ಡನ್ ಅಥವಾ ಮುಂಬೈನ ವಾಂಖಡಿಯಲ್ಲಿ ಪಂದ್ಯ ನಡೆದಿದ್ರೆ ಭಾರತ ಗೆಲ್ತಾ ಇತ್ತು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ಒಂದು ಗೋಲ್ಡ್ ಪೋನ್ಝಿ ಸ್ಕೀಮ್ ಅಥವಾ ಈ ಮೋಸದ ಸ್ಕೀಮ್ ನಲ್ಲಿ ನೂರು ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಸ್ವಲ್ಪ ಸ್ಟ್ರಾಂಗ್ ಒಪಿನಿಯನ್ ಗಳನ್ನ ವ್ಯಕ್ತಪಡಿಸುತ್ತಾ ಇರುವಂತಹ ಪ್ರಕಾಶ್ ರಾಜ್ ಅಥವಾ ಪ್ರಕಾಶ್ ರೈ ಅವರಿಗೆ ಇಡಿ ನೋಟಿಸ್ ನೀಡಿದೆ ಸಮನ್ಸ್ ನೀಡಿದೆ ಬನ್ನಿ ವಿಚಾರಣೆಗೆ ಅಂತ ಜಸ್ಟ್ ಆಸ್ಕಿಂಗ್ ಅಂತ ಹೇಳಿ ಯಾವಾಗಲೂ ಕೂಡ ಇವರು ಟ್ವೀಟ್ ಮಾಡ್ತಾ ಇರ್ತಾರೆ ಪ್ರಕಾಶ್ ರೈ ಇವರು ಅವ್ರನ್ನ ಕರೆದಿದೆ ಪ್ರಣಾವ್ ಜ್ಯುವೆಲ್ಲರ್ಸ್ ಅಂತ ಒಂದು ಜ್ಯುವೆಲ್ಲರಿ ಕಂಪ್ನಿ ಗೋಲ್ಡ್ ಇನ್ವೆಸ್ಟ್ ಮಾಡಿ ನಿಮ್ಮ ನಮಗೆ ದುಡ್ಡು ಕೊಡಿ ಅಂತ ಹೇಳಿ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಮೋಸ ಮಾಡಿದೆ ಅನ್ನೋದು ಇಲ್ಲಿರುವಂಥ ಆರೋಪ ಅದಕ್ಕೆ ಪ್ರಕಾಶ್ ರೈ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ಹಾಗಾಗಿ ಅವ್ರನ್ನ ವಿಚಾರಣೆಗೆ ಇಡಿ ಕರೆದಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣೆ ಕಾವು ಜೋರಾಗಿದೆ ತೆಲಂಗಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ರಾಜಧಾನಿಯ ಹೈದರಾಬಾದ್ನ ಹೆಸರು ಚೇಂಜ್ ಮಾಡ್ತೀವಿ ಅಂತ ಘೋಷಿಸಿದೆ ನಾವು ಅಧಿಕಾರಕ್ಕೆ ಬಂದ ಅರ್ಧ ಗಂಟೆಯಲ್ಲಿ ಹೈದರಾಬಾದ್ ಹೆಸರನ್ನ ಭಾಗ್ಯನಗರ ಅಂತ ಬದಲಾಯಿಸ್ತೀವಿ ಅಂತ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅನೌನ್ಸ್ ಮಾಡಿದ್ದಾರೆ ಹೈದರಾಬಾದ್ನ ಚಾರ್ ಮಿನಾರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ಮಾಡುವ ವೇಳೆ ಅವರು ಈ ರೀತಿ ಹೇಳಿದ್ದಾರೆ ಜೊತೆಗೆ ಪ್ಯಾಲೆಸ್ತೇನಿಗಳಿಗೆ ಸಪೋರ್ಟ್ ಮಾಡೋರು ಅವರ ಪರವಾಗಿ ಅಲ್ಲೇ ಹೋಗಿ ಹೋರಾಟ ಮಾಡಲಿ ಅಂತ ಕಾಂಗ್ರೆಸ್ ಎಐಎಂಐಎಂಗೆ ಟಾಂಗ್ ಕೊಟ್ಟಿದ್ದಾರೆ ಅಂದಹಾಗೆ ಹೈದರಾಬಾದ್ನ ನೇಮ್ ಚೇಂಜ್ ಮಾಡೋ ಬಗ್ಗೆ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮಾತನಾಡಿದರು ಕಳೆದ ವರ್ಷ ಜುಲೈನಲ್ಲಿ ಹೈದರಾಬಾದ್ನಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡುವಾಗ ಮೋದಿ ಹೈದರಾಬಾದನ್ನು ಭಾಗ್ಯನಗರ ಅಂತ ಕರೆದರು ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಫೈಜಾಬಾದ್ ಅನ್ನ ಅಯೋಧ್ಯೆ ಮತ್ತು ಅಲಹಾಬಾದ್ ಅನ್ನ ಅಂತ ಚೇಂಜ್ ಮಾಡಿದ್ದೀವಿ ಹೀಗಿದಾಗ ಹೈದರಾಬಾದ್ ಹೆಸರನ್ನ ಭಾಗ್ಯನಗರವನ್ನಾಗಿ ಯಾಕೆ ಬದಲಾಯಿಸಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಈ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಕರ್ನಾಟಕದಲ್ಲಿ ಜಾತಿ ಗಣತಿ ವಿಚಾರ ಮತ್ತೆ ಗಲಾಟೆ ಆಗ್ತಿದೆಯಲ್ಲ ಕಳೆದು ಹೋಗಿದೆ ಅಂತೆಲ್ಲ ನಿನ್ನೆ ಸುದ್ದಿ ಬಂದಿತ್ತು ಈಗ ನೋಡಿದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಿಂದುಳಿದ ವರ್ಗಗಳ ಆಯೋಗ ತಯಾರು ಮಾಡಿದ್ದ ಜಾತಿ ಗಣತಿ ಮೂಲ ಪ್ರತಿ ಕಾಣೆಯಾಗಿದೆ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಪರಮೇಶ್ವರ್ ಜಾತಿ ಗಣತಿ ವರದಿ ಸಲ್ಲಿಸೋಕೆ ಆಯೋಗಕ್ಕೆ ಟೈಮ್ ಕೊಟ್ಟಿದ್ದಾರೆ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿಯನ್ನು ಒಂದು ತಿಂಗಳು ವಿಸ್ತರಿಸಲಾಗಿದೆ ವರದಿ ಕೊಟ್ಟ ನಂತರ ಏನು ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ ಇದೀಗ ಮತ್ತೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕಕ್ಕೆ ಸೂಚಿಸಿದೆ ನ್ಯಾಯಾಧಿಕರಣ ಹಾಗೂ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ಪಾಲಿಸುವಂತೆ ಹೇಳಿ ನವೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ಮೂರರವರೆಗೆ ಪ್ರತಿನಿತ್ಯ ಎರಡು ಸಾವಿರದ ಏಳ್ನೂರು ಕ್ಯೂಸೆಕ್ ನೀರನ್ನು ಹರಿಸೋಕೆ ಸೂಚನೆ ಕೊಟ್ಟಿದೆ ವಿದ್ಯುತ್ ಯೋಜನೆಗಳ ಫಲಾನುಭವಿಗಳ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಬಾಕಿಯನ್ನ ಮನ್ನಾ ಮಾಡೋಕೆ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ ಕುಟೀರ ಭಾಗ್ಯ ಭಾಗ್ಯ ಜ್ಯೋತಿ ಮತ್ತು ಅಮೃತ ಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಉಚಿತವಾಗಿ ಅಥವಾ ಹೆಚ್ಚಿನ ಸಬ್ಸಿಡಿ ದರದಲ್ಲಿ ವಿದ್ಯುತ್ ಕೊಡ್ತಾ ಇದ್ದಂತಹ ಯಾರೆಲ್ಲ ತಗೊಳ್ತಾ ಇದ್ರು ಫಲಾನುಭವಿಗಳಿಗೆ ಅವರು ಮುನ್ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡಿದ್ರು ಅದನ್ನ ಅವರು ಕಟ್ಟೋದು ಬೇಡ ಮನ್ನಾ ಮಾಡ್ತಿದ್ದೀವಿ ಅಂತ ಅನೌನ್ಸ್ ಮಾಡಲಾಗಿದೆ ಜೊತೆಗೆ ಈಗ ಆಲ್ರೆಡಿ ಈ ಮೂರು ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಗೃಹ ಜ್ಯೋತಿ ಯೋಜನೆಯೊಂದಿಗೆ ಮರ್ಜ್ ಮಾಡಿದೆ ವಸತಿ ವಿದ್ಯುತ್ ಕನೆಕ್ಷನ್ ಗಳಿಗೆ ಇನ್ನೂರು ಯೂನಿಟ್ಗಳವರೆಗೆ ಫ್ರೀ ಕರೆಂಟ್ ಕೊಡ್ಲಾಗ್ತಾ ಇದೆಯಲ್ಲ ಅದಕ್ಕೆ ಮರ್ಜ್ ಆಗಿದೆ ಯಾರದೆಲ್ಲ ಬಾಕಿ ಇತ್ತು ಅದು ಮನ್ನಾ ಅಂತ ಹೇಳಿದ್ದಾರೆ ತೆಲಂಗಾಣ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪರವಾಗಿ ತೆಲಂಗಾಣದಲ್ಲಿ ಪ್ರಚಾರ ಮಾಡುತ್ತಿರೋ ಕರ್ನಾಟಕದ ಸಚಿವ ಹಾಗೂ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕ ಜಮೀರ್ ಅಹಮದ್ ಖಾನ್ ತಂಗಿದ್ದ ಹೋಟೆಲ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ತೆಲಂಗಾಣದ ಚುನಾವಣೆಯಲ್ಲಿ ಅಕ್ರಮ ಹಣ ಸಾಗಾಣಿಕೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪಾರ್ಕ್ ಹಯಾತ್ ಹೋಟೆಲ್ನಲ್ಲಿ ಜಮೀರ್ ಮೇಲೆ ರೇಡ್ ಮಾಡಿ ಪರಿಶೀಲಿಸಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಜಮೀರ್ ಕೇಂದ್ರದಲ್ಲಿ ಬಿಜೆಪಿ ಹಾಗೂ ತೆಲಂಗಾಣದಲ್ಲಿ ಆರ್ ಎಸ್ ಪಕ್ಷಗಳು ಹತಾಶೆಯಿಂದ ಹೀಗೆ ಮಾಡ್ತಿದ್ದಾರೆ ನಮ್ಮನ್ನ ಹೆದರಿಸಿ ಹಿಂದಕ್ಕೆ ಕಳಿಸೋ ತಂತ್ರ ಇದು ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಪ್ರಾಪ್ತ ಬಾಲಕಿ ಮೇಲೆ ಎಪ್ಪತ್ತಾರು ವರ್ಷದ ವಯೋವೃದ್ಧನೊಬ್ಬ ಲೈಂಗಿಕ ದೌರ್ಜನ್ಯ ಎಸಗಿರುವ ಘಟನೆ ಶಿವಮೊಗ್ಗದಲ್ಲಿ ಆಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಹೊಳೆಹೊನ್ನೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಘಟನೆಯಾಗಿದ್ದು ಆರೋಪಿ ವೃದ್ಧನನ್ನ ಬಂಧಿಸಲಾಗಿದೆ ಅಂದ ಹಾಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ಹತ್ತು ವರ್ಷದ ಬಾಲಕಿಯನ್ನ ಹೊಳೆ ಹತ್ತಿರ ಕರೆದುಕೊಂಡು ಹೋಗಿ ದೌರ್ಜನ್ಯ ಮಾಡಿದ್ದಾರೆ ಸದ್ಯ ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪ್ರಧಾನಿ ಮೋದಿ ಇತ್ತೀಚೆಗೆ ಹೇಳಿದ್ರು ನಾನು ಕೂಡ ಈ ಗಾರ್ಭ ನೃತ್ಯ ಮಾಡ್ದಂಗೆ ಡೀಪ್ ಫೇಕ್ ಮಾಡಿ ಎಲ್ಲ ವೈರಲ್ ಮಾಡ್ತಿದ್ದಾರೆ ನಾನು ಯಾವತ್ತು ಚಿಕ್ಕ ವಯಸ್ಸಲ್ಲಿ ಬಿಟ್ರೆ ಯಾವತ್ತೂ ಡ್ಯಾನ್ಸ್ ಮಾಡೇ ಇಲ್ಲ ಆ ಥರ ಅಂತ ಹೇಳಿದರು ಈಗ ಅದು ಡೀಪ್ ಫೇಕ್ ಅಲ್ಲ ಅದು ನಾನು ಅಂತ ಮೋದಿ ತದ್ರೂಪಿ ಅಂತ ಹೇಳಲಾಗೋ ವಿಕಾಸ್ ಮಹಂತೆ ಹೇಳಿದ್ದಾರೆ ಅಂದ ಹಾಗೆ ದೇಶದಲ್ಲಿ ಕೆಲ ದಿನಗಳಿಂದ ಡೀಪ್ ಫೇಕ್ ವಿಡಿಯೋಗಳ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ ರಶ್ಮಿಕಾ ಮಂದಣ್ಣ ಸೇರಿದಂತೆ ಹಲವು ಸೆಲೆಬ್ರಿಟಿಗಳ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ಕಳವಳಕ್ಕೆ ಕಾರಣ ಆಗಿದೆ ಪ್ರಧಾನಿ ಮೋದಿ ಕೂಡ ಈ ಬಗ್ಗೆ ಮಾತನಾಡಿದ್ರು ವಿಕಾಸ್ ಮಹಂತೆ ವಿಡಿಯೋ ನೋಡಿದ್ದ ಮೋದಿ ಅದು ತಮ್ಮ ಡೀಪ್ ಫೇಕ್ ವಿಡಿಯೋ ಅಂತ ಮಿಸ್ಟೇಕ್ ಮಾಡಿಕೊಂಡಿದ್ರು ಈಗ ಈ ಬಗ್ಗೆ ವಿಕಾಸ್ ಮಹಂತೆ ಕ್ಲಾರಿಟಿ ಕೊಟ್ಟಿದ್ದಾರೆ ಗುಜರಾತ್ ಈ ಇತರ ಸುಮಾರು ಜನ ಇದಾರೆ ಮೋದಿ ರೀತಿ ಡ್ರೆಸ್ ಮಾಡಿಕೊಂಡು ಗಡ್ಡ ಬಿಟ್ಕೊಂಡು ಅದೇ ರೀತಿಯ ಒಂದು ಗೆಟ್ ಅಪ್ ಮಾಡ್ಕೊಂಡು ಓಡಾಡೋರು ನಾವು ಗುಜರಾತ್ ಎಲೆಕ್ಷನ್ ಕವರೇಜ್ಗೆ ಅಂತ ಗುಜರಾತ್ ನಲ್ಲಿ ಟ್ರಾವೆಲ್ ಆ ಕೂಡದ್ರು ಸಿಕ್ಕಿದ್ರು ಉತ್ತರಾಖಂಡ್ ಟನಲ್ ದುರಂತದಲ್ಲಿ ಸಿಕ್ಕಾಕೊಂಡಿರೋ ನಲವತ್ತೊಂದು ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ಹನ್ನೆರಡನೇ ದಿನವೂ ಕಂಟಿನ್ಯೂ ಆಗಿದೆ ಇದೀಗ ಕಾರ್ಮಿಕರ ರಕ್ಷಣೆಗೆ ಆಲ್ಮೋಸ್ಟ್ ಹತ್ತಿರ ಇದೀವಿ ಇನ್ನು ಹದಿನಾಲ್ಕು ಹದಿನೈದು ಗಂಟೆಗಳ ಒಳಗೆ ಅವರನ್ನ ಕಾಪಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸದ್ಯ ನಲವತ್ತೈದು ಮೀಟರ್ ನಷ್ಟು ಪೈಪ್ ಗಳನ್ನ ಹಾಕಲಾಗಿದೆ ಟನಲ್ ಒಳಗಡೆ ಸಿಕ್ಕಾಕೊಂಡಿರೋ ಕಾರ್ಮಿಕರೊಂದಿಗೆ ರಕ್ಷಣಾ ಸಿಬ್ಬಂದಿಗೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ರಿಸ್ಕ್ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಕಾರ್ಮಿಕರಿಗಾಗಿ ಘಟನಾ ಸ್ಥಳದ ಹತ್ತಿರ ಆಂಬ್ಯುಲೆನ್ಸ್ಗಳನ್ನು ಇಡಲಾಗಿದೆ ಜೊತೆಗೆ ಎಲ್ಲಿಯಾದರೂ ಸೀರಿಯಸ್ ಕಂಡೀಷನ್ ಎದುರಾದಾಗ ಕಾರ್ಮಿಕರನ್ನ ಏರ್ ಲಿಫ್ಟ್ ಮಾಡುವ ಫೆಸಿಲಿಟಿಯನ್ನು ಕೂಡ ಮಾಡಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಇಂದು ಕೂಡ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಕಂಟಿನ್ಯೂ ಆಗಿದ್ದು ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಗೆ ಸೇರಿದ ಓರ್ವ ಭಯೋತ್ಪಾದಕನನ್ನು ಹೊಡೆದುಳಿಸಲಾಗಿದೆ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಅಲ್ಲಿನ ಪೊಲೀಸರು ಹಾಗೂ ಸೇನೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಲಷ್ಕರ್ನ ಟಾಪ್ ಉಗ್ರಗಾಮಿಯನ್ನ ಹತ್ಯೆ ಮಾಡಲಾಗಿದೆ ಮೃತ ಉಗ್ರನನ್ನ ಕ್ವಾರಿ ಅಂತ ಗುರುತಿಸಲಾಗಿದ್ದು ಈ ಉಗ್ರ ಪಾಕ್ ಪ್ರಜೆ ಅಂತ ಗೊತ್ತಾಗಿದೆ ಅಲ್ಲದೆ ಈತ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ್ ನಲ್ಲಿ ಉಗ್ರ ತರಬೇತಿ ಪಡೆದಿದ್ದ ಅಂತ ಕೂಡ ಹೇಳಲಾಗಿದೆ ಬೀದಿ ನಾಯಿಯೊಂದು ಇದ್ದಕ್ಕಿದ್ದ ಹಾಗೆ ರೊಚ್ಚಿಗೆದ್ದು ಒಂದೇ ಗಂಟೆಯಲ್ಲಿ ಇಪ್ಪತ್ತೊಂಬತ್ತು ಜನರಿಗೆ ಕಚ್ಚಿ ಚರ್ಮ ಹರಿದಿರುವ ಘಟನೆ ಚೆನ್ನೈನ ರೋಯಾಪುರಂನಲ್ಲಿ ಆಗಿದೆ ಸಂಜೆ ಹೊತ್ತಲ್ಲಿ ರೋಡ್ ಮೇಲೆ ನಡ್ಕೊಂಡು ಹೋಗ್ತಿರೋರ ಮೇಲೆ ನಾಯಿ ಇದ್ದಕ್ಕಿದ್ದ ಹಾಗೆ ಏರಗಿ ದಾಳಿ ಮಾಡಿದೆ ಇದಕ್ಕೆ ರೇಬಿಸ್ ಇರಬಹುದು ಅಂತ ಹೇಳಲಾಗ್ತಾ ಇದೆ ನಾಯಿಂದ ಕಚ್ಚಿಸಿಕೊಂಡ ಒಟ್ಟು ಇಪ್ಪತ್ತೊಂಬತ್ತು ಜನರಲ್ಲಿ ಇಪ್ಪತ್ನಾಲ್ಕು ಜನರಿಗೆ ಡೀಪ್ ಆಗಿ ಚರ್ಮ ಹರಿದು ಹೋಗಿ ರಕ್ತಸ್ರಾವವಾಗಿದೆ ಈ ಮೂಲಕ ನಾಯಿಯ ಕೂಡ ಅವರ ರಕ್ತಕ್ಕೆ ಟ್ರಾನ್ಸ್ಫರ್ ಆಗಿರೋ ಅಪಾಯ ಇದೆ ಹೀಗಾಗಿ ಹೌದಾ ಗೆದ್ದ ಖಚಿತಿಯಲ್ಲಿಗೋ ಅಂತ ಹೇಳಿ ರೊಚ್ಚಿಗೆದ್ದು ಜನರ ಮೇಲೆ ರೊಚ್ಚುಗೆದ್ದು ನಾಯಿಯನ್ನ ಆಮೇಲೆ ಅಷ್ಟೊಂದು ಜನ ಕಚ್ಚಿ ಆದ್ಮೇಲೆ ಹುಡುಗು ಹತ್ಯೆ ಮಾಡಿದ್ದಾರೆ ಸಿಖರ ಆಕ್ರಮಣಕಾರಿ ಗುಂಪು ನಿಹಾಂಗ್ ಅನ್ನೋ ಗುಂಪು ಮತ್ತು ಪೊಲೀಸ್ ನಡುವೆ ನಡೆದ ಗಲಾಟೆಯಲ್ಲಿ ಒಬ್ಬ ಕಾನ್ಸ್ಟೇಬಲ್ ಸಾವನ್ನಪ್ಪಿ ಐದು ಜನ ಪೊಲೀಸರು ಗಾಯಗೊಂಡಿರುವ ಘಟನೆ ಪಂಜಾಬ್ನಲ್ಲಿ ಆಗಿದೆ ಪಂಜಾಬ್ನ ನ ಗುರುದ್ವಾರದಲ್ಲಿ ನಿಹಂಗ್ ಸಿಖ್ ಗುಂಪುಗಳ ನಡುವೆ ಗಲಭೆ ಆಗಿತ್ತು ಅವರೇ ಎರಡು ನಿಹಂಗ್ ಗುಂಪುಗಳ ನಡುವೆ ಗಲಾಟೆ ಆಗ್ತಾ ಇತ್ತು ಈ ಗಲಾಟೆ ನಿಲ್ಲಿಸೋಕೆ ಹೋದ ಪೊಲೀಸರ ಮೇಲೆ ಗುಂಪು ಹಲ್ಲೆ ಮಾಡಿ ಒಬ್ಬ ಪೇದೆಯನ್ನು ಗುಂಡ್ ಹರಿಸಿ ಕೊಂದೇ ಬಿಟ್ಟಿದ್ದಾರೆ ಅಂದ ಹಾಗೆ ಕಪೂರ್ ಗುರುದ್ವಾರವನ್ನು ಗುರುದ್ವಾರವನ್ನ ತಮ್ಮ ಕಂಟ್ರೋಲಿ ತಗೋಬೇಕು ಅಂತ ಎರಡು ಗುಂಪುಗಳ ನಡುವೆ ಕಳೆದ ಮೂರು ದಿನಗಳಿಂದ ಜಗಳ ಆಗ್ತಾನೆ ಇತ್ತು ಇತ್ತೀಚೆಗೆ ಮುಕ್ತಾಯಗೊಂಡ ಐಸಿಸಿ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಸೆಮಿಫೈನಲ್ವರೆಗೂ ಗೆದ್ಕೊಂಡು ಬಂದು ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೋತಿದ್ದು ನಿಮಗೆಲ್ಲ ಗೊತ್ತಾಗಿದೆ ಇದೆ ಇದೇ ವೇಳೆ ಕಳೆದ ಎರಡು ವರ್ಷಗಳಿಂದ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಅವರ ಬಿಸಿಸಿಐ ಜೊತೆಗಿನ ಒಪ್ಪಂದ ಕೂಡ ಎಂಡ್ ಆಗಿದೆ ತಮ್ಮ ಒಪ್ಪಂದವನ್ನು ಮುಂದುವರಿಸೋಕೆ ರಾಹುಲ್ ದ್ರಾವಿಡ್ ನಿರಾಸಕ್ತಿಯನ್ನು ತೋರಿದ್ದಾರೆ ಈ ಬಗ್ಗೆ ಬಿಸಿಸಿಐಗೂ ಹೇಳಿದ್ದಾರೆ ಅಂತ ಗೊತ್ತಾಗಿದೆ ಹೀಗಾಗಿ ಅವರ ಜಾಗಕ್ಕೆ ಒಂದು ಕಾಲದ ದ್ರಾವಿಡ್ ರ ಜೊತೆಗಾರ ಕ್ರಿಕೆಟ್ನಲ್ಲಿ ವಿ ಎಸ್ ಲಕ್ಷ್ಮಣ್ ಅವರನ್ನ ನೇಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ವಿ ವಿ ಲಕ್ಷ್ಮಣ್ ಬೆಂಗಳೂರಿನಲ್ಲಿರೋ ಐನ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದಾರೆ ಇಬ್ಬರು ಕ್ರಿಕೆಟ್ ಆಡೋ ಟೈಮ್ನಲ್ಲಿ ರಾಹುಲ್ ದ್ರಾವಿಡ್ ಮತ್ತು ವೆಂಗಿಪುರಪ್ಪು ವೆಂಕಟಸಾಯಿ ಲಕ್ಷ್ಮಣ್ ವಿ ವಿ ಎಸ್ ಲಕ್ಷ್ಮಣ್ ಅದ್ಭುತವಾದ ಪಾರ್ಟ್ನರ್ಶಿಪ್ಗಳಿಂದಾನೇ ಫೇಮಸ್ ಆಗಿದ್ರು ಏನೋ ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಐದು ಅಂಕ ಇಳಿಕೆ ಕಂಡು ಅರವತ್ತಾರು ಸಾವಿರದ ಹದಿನೇಳರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ಒಂಬತ್ತು ಅಂಕ ಇಳಿಕೆ ಕಂಡು ಹತ್ತೊಂಬತ್ತು ಸಾವಿರದ ಎಂಟನೂರ ಎರಡಾಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಇಳಿಕೆಯಾಗಿ ಎಂಬತ್ಮೂರು ರೂಪಾಯಿ ಮೂವತ್ನಾಲ್ಕು ಪೈಸೆಯಾಗಿದೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಕಮ್ಮಿಯಾಗಿ ಅರವತ್ತೊಂದು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರು ರೂಪಾಯಿ ಕಮ್ಮಿಯಾಗಿ ಐವತ್ತಾರು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ನಾನೂರು ರೂಪಾಯಿ ಕಮ್ಮಿಯಾಗಿ ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ